ಈ ದೇಶದ ಅತ್ಯಂತ ಸಿರಿವಂತ ಉದ್ಯಮಿ ಮುಖೇಶ್ ಅಂಬಾನಿಯವರು ಅಧಿಕಾರದಲ್ಲಿರುವ ಮೋದಿಯವರಿಗೆ ಬಿಜೆಪಿಗೆ ಅದೆಷ್ಟೇ ಆಪ್ತರಿರಬಹುದು, ಆದರೆ ಮುಖೇಶ್ ಅಂಬಾನಿ ಯಾವುದೇ ಕಾರಣಕ್ಕೂ ಬಿಜೆಪಿ ಸಂಸದ ಲೈಂಗಿಕ ಕಿರುಕುಳ ಪ್ರಕರಣದ ಆರೋಪಿ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಪಕ್ಕ ನಿಂತು ಫೋಟೋ ತೆಗೆಸಿಕೊಳ್ಳಲು ಸಿದ್ಧರಿರಬಹುದಾ? ಖಂಡಿತ ಇಲ್ಲ. ಅಷ್ಟು ಗಂಭೀರ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯ ಪಕ್ಕ ನಿಲ್ಲಲು ಅವರು ಖಂಡಿತ ಒಪ್ಪಲಾರರು. ಏಕೆಂದರೆ ರಾಜಕೀಯ ಇಷ್ಟಾನಿಷ್ಟಗಳು ಅದೇನೇ ಇದ್ದರೂ, ಉದ್ಯಮದ ಹಿತಾಸಕ್ತಿ ಏನೇ ಇದ್ದರೂ, ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದವರ ಜೊತೆ ಈ ದೇಶದಲ್ಲಿ ಯಾರೂ ಕೂಡ ಗುರುತಿಸಿಕೊಳ್ಳಲು ಬಯಸೋದಿಲ್ಲ. ಅಷ್ಟರ ಮಟ್ಟಿಗೆ ಭಾರತೀಯ ಸಮಾಜದಲ್ಲಿ ನೈತಿಕ ಒಮ್ಮತ ಇದೆ. ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳ, ಮಹಿಳಾ ಶೋಷಣೆ, ಮಹಿಳೆಯರೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸುವುದನ್ನು ನಮ್ಮ ಸಮಾಜ ಸಹಿಸೋದಿಲ್ಲ. ಆದರೆ ಮಡಿಲ ಮಾಧ್ಯಮಗಳ ಆ್ಯಂಕರ್ ಒಬ್ಬ ಆ ಮರ್ಯಾದೆಯನ್ನು ಉಲ್ಲಂಘಿಸಿದ್ದಾನೆ. ಅದು ಅಂತಿಂತಹ ಸಣ್ಣ ಪುಟ್ಟ ಚಾನೆಲ್ ಅಲ್ಲ, ಮುಖೇಶ್ ಅಂಬಾನಿ ಅವರ ಚಾನೆಲ್ನ ಆ್ಯಂಕರ್ ಮಾಡಿರುವ ಕೆಲಸವಿದು. ನಮ್ಮ ದೇಶದಲ್ಲಿ ಆಡಳಿತಾರೂಢರನ್ನು ಮೆಚ್ಚಿಸಲು ಯಾವುದೇ ಅವತಾರ ತಾಳಲು ಸಿದ್ಧರಿರುವ ಬಟ್ಟಂಗಿ ನ್ಯೂಸ್ ಚಾನೆಲ್ಗಳ ಬಗ್ಗೆ, ಅದರ ಬಟ್ಟಂಗಿ ಆ್ಯಂಕರ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ದೇಶದ ನಂಬರ್ ಒನ್ ಶ್ರೀಮಂತ ಮುಖೇಶ್ ಅಂಬಾನಿಯವರ ಚಾನೆಲ್ನ ಆ್ಯಂಕರ್ ಮಹಿಳಾ ಕುಸ್ತಿಪಟುಗಳ ಮೇಲಿನ ಲೈಂಗಿಕ ಕಿರುಕುಳ ಆರೋಪ ಎದುರಿಸುತ್ತಿರುವ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಜೊತೆ ಸಂದರ್ಶನ ಮಾಡ್ತಾರೆ. ಅದರಲ್ಲಿ ಆತನನ್ನು ಹಾಡಿ ಹೊಗಳ್ತಾರೆ, ಆತನನ್ನು ದೊಡ್ಡ ರಾಮಭಕ್ತ ಎಂದು ಬಿಂಬಿಸ್ತಾರೆ. ಬಟ್ಟಂಗಿ ಆ್ಯಂಕರ್ ಅಮನ್ ಚೋಪ್ರಾ ಕೇವಲ ಸಂದರ್ಶನ ಮಾಡಿದ್ದಲ್ಲದೆ ಆತನ ಗೋಶಾಲೆಗೆ ತೆರಳಿ ಬ್ರಿಜ್ ಭೂಷಣ್ ಜೊತೆಗಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ತಾರೆ. ಏನೋ ಭಾರಿ ದೊಡ್ಡ ಪುರಸ್ಕಾರ ಪಡೆದವರ ಸಂದರ್ಶನ ಮಾಡಿದಂತೆ ಹೆಮ್ಮೆ ಪಟ್ಟುಕೊಳ್ತಾರೆ. ಇದೇ ಬ್ರಿಜ್ ಭೂಷಣ್ನಿಂದಾಗಿ ದೇಶದ ಹೆಮ್ಮೆಯ ಕುಸ್ತಿಪಟುಗಳಾದ ಸಾಕ್ಷಿ ಮಲಿಕ್ ಕುಸ್ತಿಯನ್ನೇ ತ್ಯಜಿಸುವುದಾಗಿ ಕಣ್ಣೀರಿಟ್ಟು ಘೋಷಿಸಬೇಕಾಯಿತು. ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ತಮಗೆ ಸಿಕ್ಕ ಅತ್ಯುನ್ನತ ಗೌರವ ಪದ್ಮ ಪ್ರಶಸ್ತಿಯನ್ನು ಹಿಂತಿರುಗಿಸಿದರು. ಆದರೆ ಏನೇ ಗಂಭೀರ ಆರೋಪಗಳು ಬಂದರೂ ಮೋದಿ ಸರ್ಕಾರ ಈತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗಲಿಲ್ಲ. ಆತನ ಮೇಲೆ FIR ಆದ ಮೇಲೂ ಬಂಧಿಸಲಿಲ್ಲ, ಬದಲಿಗೆ ಪ್ರತಿಭಟಿಸಿದ ಕುಸ್ತಿಪಟುಗಳನ್ನೇ ತಡೆಯಲಾಯಿತು. ಆ ಬಳಿಕ ಬ್ರಿಜ್ ಭೂಷಣ್ ಆಪ್ತನೇ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಆಗುವಂತಾಯಿತು. ಬಳಿಕ ಭಾರತೀಯ ಕುಸ್ತಿ ಒಕ್ಕೂಟವನ್ನು ಕೇಂದ್ರ ಸರ್ಕಾರ ಅಮಾನತುಗೊಳಿಸಿತು. ಅಷ್ಟೇ ಅಲ್ಲ, ಹೊಸ ಅಧ್ಯಕ್ಷರ ಎಲ್ಲ ನಿರ್ಧಾರಗಳನ್ನು ಸರ್ಕಾರ ನಿಷೇಧಿಸಿದೆ ಎಂದು ಹೇಳಿತ್ತು. ಇದರಿಂದಾಗಿ ಮುಜುಗರಕ್ಕೊಳಗಾದ ಬ್ರಿಜ್ ಭೂಷಣ್ ಸಿಂಗ್ ಕೇಂದ್ರದ ನಿರ್ಧಾರದ ವಿರುದ್ಧ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದರು. ಆತನ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೂ ಬಿಜೆಪಿ ಸರ್ಕಾರ ಬ್ರಿಜ್ ಭೂಷಣ್ನಿಂದ ಅಂತರ ಕಾಯ್ದುಕೊಂಡಿತು. ನಾವು ಆತನ ಜೊತೆಗಿಲ್ಲ ಎಂಬಂತೆಯೇ ಬಿಂಬಿಸಿಕೊಂಡಿದೆ ಮೋದಿ ಸರ್ಕಾರ. ಆದರೆ ಅದೇ ಬ್ರಿಜ್ ಭೂಷಣ್ ಜೊತೆ ಅಮನ್ ಚೋಪ್ರಾ ವಿಶೇಷ ಶೋ ನಡೆಸಿ ಆತನನ್ನು ಹೊಗಳಿದ್ದೇ ಹೊಗಳಿದ್ದು, ಆತನನ್ನು ರಾಮಭಕ್ತ, ಕರಸೇವಕ ಎಂದೆಲ್ಲ ಬಣ್ಣಿಸಿದ್ದೇ ಬಣ್ಣಿಸಿದ್ದು. ಅಲ್ಲದೆ ಗೋಶಾಲೆಯಲ್ಲಿ ಹಸುವಿನ ಜೊತೆಗೆ ಇರುವ ಫೋಟೋ ಹಂಚಿಕೊಂಡು ಆತ ಗೋಮಾತೆಗಾಗಿ ಇಷ್ಟೊಂದು ಸೇವೆ ಮಾಡುತ್ತಿದ್ದಾನೆ ಎಂದು ಬಿಂಬಿಸಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಆ ಫೋಟೋ ಕೆಳಗಡೆ ಜನರು ಕಮೆಂಟ್ ಮಾಡಿ ಅಮನ್ ಚೋಪ್ರಾ ಈತನನ್ನು ಸಂದರ್ಶನ ಮಾಡುವುದರ ಅರ್ಥವಾದರೂ ಏನು, ಈತನ ಉದ್ದೇಶವಾದರೂ ಏನು, ಇದರಿಂದ ಸಮಾಜಕ್ಕೆ ಕೊಡುವ ಸಂದೇಶವಾದರೂ ಏನು ಎಂದೆಲ್ಲ ಪ್ರಶ್ನಿಸಿದ್ದಾರೆ. 90ರ ದಶಕದಲ್ಲಿ UPಯಿಂದ ಮಾತ್ರವಲ್ಲದೆ ದೇಶದ ಹಲವು ಭಾಗಗಳಿಂದ ಸಾವಿರಾರು ಜನರು ಕರಸೇವೆ ಮಾಡಿದವರಿದ್ದಾರೆ. ಮುಖೇಶ್ ಅಂಬಾನಿ ಚಾನೆಲ್ಗೆ ಸಂದರ್ಶನ ಮಾಡೋಕೆ ಅತಿಥಿಗಳ ಕೊರತೆ ಇದೆಯಾ? ಅವರ ಚಾನೆಲ್ಗೆ ಬ್ರಿಜ್ ಭೂಷಣ್ನ ಸಂದರ್ಶನ ಮಾಡುವ ದೈನೇಸಿ ಪರಿಸ್ಥಿತಿಯಾದರೂ ಯಾಕಾಗಿ ಬಂತು? ಮಹಿಳಾ ಶೋಷಣೆ ಆರೋಪ ಹೊತ್ತವನನ್ನು ಸಂದರ್ಶನ ಮಾಡ್ತಾರೆ, ಆತನನ್ನು ದೊಡ್ಡ ರಾಮಭಕ್ತನೆಂದು ಹೇಳಲಾಗುತ್ತೆ. ಇದೆಲ್ಲವೂ ಲೋಕಸಭೆ ಚುನಾವಣಾ ಹಿನ್ನೆಲೆಯ ಕಾರ್ಯತಂತ್ರದ ಭಾಗವಾಗಿ ಮಾಡಲಾದ ಸಂದರ್ಶನವೇ ಹೊರತು ಬೇರೇನಲ್ಲ. ಇಷ್ಟೆಲ್ಲ ಗಂಭೀರ ಆರೋಪಗಳು ಆತನ ಮೇಲಿದ್ದರೂ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಇನ್ನೂ ನಡೆಯುತ್ತಲೇ ಇದ್ದರೂ ನ್ಯೂಸ್ 18 ಚಾನೆಲ್ ಆತನನ್ನ ಹೀರೋನಂತೆ ತೋರಿಸಿದೆ. ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಗೆ ತನ್ನ ಚಾನೆಲ್ TRP ಹೆಚ್ಚಿಸಲು ಅಮನ್ ಚೋಪ್ರಾನಂತಹ ಬಟ್ಟಂಗಿ ಹಾಗೂ ದ್ವೇಷಕಾರುವ ಆ್ಯಂಕರ್ನ ಅಗತ್ಯ ಇರಬಹುದು. ಆದರೆ ಬ್ರಿಜ್ ಭೂಷಣ್ನಂತಹ ವ್ಯಕ್ತಿಯನ್ನು ಸಂದರ್ಶನ ಮಾಡಿಸಿ ಆತನನ್ನು ಗೋಭಕ್ತ, ರಾಮಭಕ್ತ ಎಂದು ಬಿಂಬಿಸುವುದು ಯಾವ ಪುರುಷಾರ್ಥಕ್ಕಾಗಿ? ಮುಖೇಶ್ ಅಂಬಾನಿಯವರ ಚಾನೆಲ್ನಲ್ಲಿ ಅಂತಹ ವ್ಯಕ್ತಿಯನ್ನು ಮೆರೆಸಿದ್ದರಿಂದ ದೇಶಕ್ಕೆ ಕೊಡುವ ಸಂದೇಶವಾದರೂ ಏನು? ಇದಕ್ಕಿಂತ ಮಾನಗೆಟ್ಟ ಚಾನೆಲ್ ಮತ್ತು ಬಟ್ಟಂಗಿ ಆ್ಯಂಕರ್ ಇವರಲ್ಲದೆ ಬೇರೆ ಯಾರಿದ್ದಾರೆ?